ಪೂಜ್ಯ ಅಜ್ಜನವರ ಅಸ್ತಿ ಪಾರಮರಣ ಗೈತ ಇವತ್ತಿನ ದಿವಸ ಪುಣ್ಯ ಹಾಗೂ ಪವಿತ್ರ ಪಾವನ ಕ್ಷೇತ್ರವಾಗಿರುವಂತಹ ಪಾವನ ಕ್ಷೇತ್ರ ಪಡೆಕೊಳ್ಳ ಮಠಕ್ಕೆ ಯಾವ ಒಂದು ನಮ್ಮ ರಾಜವಂಶಕಡದ ವೀರೇಶ್ ಸ್ವಾಮಿಗಳು ಹಾಗೂ ಅವರ ತಂಡದವರು ಸರ್ವಲೋಕ ಫೌಂಡೇಶನ್ ವತಿಯಿಂದ ಹಲವಾರು ಹತ್ತು ಹಲವಾರು ಒಂದೇ ಅಲ್ಲ ಸಾಮಾಜಿಕವಾಗಿ ಸಮಾಜಕ್ಕೆ ಸಂಬಂಧಿಸಿದಂಥ ಹಲವಾರು ಕಾರ್ಯಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಹಲವಾರು ವರ್ಷಗಳಿಂದ ಅವರ ಸಮಾಜಕ್ಕೆ ಅವರ ಕೊಡುಗೆ ಅಪಾರವಾಗಿರುವಂಥದ್ದು. ನಮ್ಮ ಧರ್ಮ ಸನಾತನ ಧರ್ಮ. ಈ ಪುಣ್ಯ ಪವಿತ್ರ ಧರ್ಮದಲ್ಲಿ ನಾವು ನೀವೆಲ್ಲರೂ ಕೂಡ ಸಾಮಾನ್ಯವಾಗಿ ದೇವತೆಗಳ ಉಪಾಸಕರು, ದೇವತೆಗಳನ್ನ ಪೂಜಿಸುವಂತವರು. ನಾವು ಆ ಹಲವಾರು ಕ್ಷೇತ್ರಗಳಲ್ಲಿ ಹೋದಂತಹ ವೇಳೆಯಲ್ಲಿ ಆಗಿರ್ಬೋದು, ಸ್ವತಃ ನಮ್ಮ ಒಂದು ಇದರಿಂದ ಹಲವಾರು ಭಾವಚಿತ್ರಗಳನ್ನ ತಂದಿರ್ತೇವೆ. ಹಲವಾರು ರೀತಿಯಿಂದ ಆಶೀರ್ವಾದ ಫಲ ರೂಪದಲ್ಲಿ ದೇವಸ್ಥಾನಗಳಿಂದ ಮಠ ಮಂದಿರಗಳಿಂದ ಆ ಕಾಯಿಗಳನ್ನು ತೆಗೆದುಕೊಂಡು ಬಂದಿರ್ತೇವೆ. ತೆಗೆದುಕೊಂಡು ಬಂದು ಮನೆಯಲ್ಲಿ ಪೂಜೆಯನ್ನು ಮಾಡಿ ಅವಕ್ಕೆ ಸ್ವಲ್ಪ ಏನಾದರೂ ಆಯಿತು ಅಂತ ತಿಳ್ಕೊಂಡೆ ಕೇಳಿದ್ರೆ ಮುಕ್ಕಾಯಿತು, ಅವನು ನಾವು ಇಟ್ಕೋಬಾರ್ದು ಮನೆಯಾಗ ಅಂತ ತಿಳ್ಕೊಂಡು ಹೋಗಿ ಯಾವುದೋ ಒಂದು ಗುಡಿ ಗುಂಡಾರಗಳಲ್ಲಿರ್ಬೋದು, ಮಠಮಾನ್ಯಗಳಲ್ಲಿ ಅಲ್ಲಿ ಬೇಕಾದಂಥ ಒಂದು ಸ್ಥಳದಲ್ಲಿ ಹೋಗಿ ಅವನ ಇಟ್ಟು ಬರುವುದು ಒಂದು ಸಂಪ್ರದಾಯ ಆಗಿಬಿಟ್ಟದು. ಅದು ಅದನ್ನು ಇವತ್ತಿನ ದಿವಸ ನಾವು ಜ್ಞಾನ ಅದನ್ನು ಆ ರೀತಿಯಾಗಿ ಮಾಡುವುದು ಸ್ವಲ್ಪ ಅದು ನಾವು ದೇವತೆಗಳ ಪೂಜೆ ಮಾಡಿದ್ದನ್ನು ಅಪರಾಧ ಮಾಡಿದಂತ ಆಗ್ತದೆ. ಯಾವ ರೀತಿಯಾಗಿ ಮನುಷ್ಯನಿಗೆ ಸಂಸ್ಕಾರ ಅದನೋ ಅದೇ ರೀತಿಯಾಗಿ ಅವುಗಳಿಗೂ ಕೂಡ ಸಂಸ್ಕಾರವನ್ನು ನಾವು ಕೊಡಬೇಕಾಗ್ತದೆ. ಹೆಂಗೆ ಮನುಷ್ಯನಿಗೆ ಸಂಸ್ಕಾರ ಆಗ್ತದೆ ಅದಕ್ಕೆ ಆ ರೀತಿಯಾಗಿ ಅವನು ಸಿಕ್ಕಲ್ಲೇ ಇಡೋದ್ರಿಂದ ಅದನ್ನು ಮಾಡಬಾರದು. ಅವನ್ನ ಸರಿಯಾಗಿ ರೀತಿಯಾಗಿರುವಂಥ ಅದಕ್ಕೆ ಅದರದೇ ಆಗಿರುವಂಥದ್ದೊಂದು ಪದ್ಧತಿ ಇರ್ತದೆ. ಆ ಪದ್ಧತಿಗೆ ಅನುಗುಣವಾಗಿ ಅವುಗಳನ್ನು ಸಿಕ್ಕಲ್ಲೇ ಅಲ್ಲಿ ಇಲ್ಲಿ ಇಡದೆ ಅವುಗಳಿಗೆ ಸರಿಯಾಗಿರುವಂಥ ಅವುಗಳಿಗೆ ಮಾರ್ಗವನ್ನು ಮಾಡಿಕೊಂಡು ಬರಬೇಕು. ಹಲವಾರು ನಮ್ಮ ವೀರೇಶ್ ಹಿರಿಮಠ ಅವರು ಮತ್ತು ಅವರ ತಂಡದವರು ಹಲವಾರು ವರ್ಷಗಳಿಂದ ಆ ಕಾರ್ಯವನ್ನು ಎಲ್ಲಿ ಗುಡಿ ಒಳಗಿರ್ತಾವ ಮಠಗಳಲ್ಲಿರ್ತಾವ ಅಲ್ಲಿ ನೇರವಾಗಿ ಅವರಿಗೆ ಯಾರಿಗೂ ಹೇಳದ್ಲೆ ಸ್ವತಃ ತಾವೇ ತಮ್ಮ ಬಳಗವನ್ನು ಒಳಗೂಡಿ ಅವುಗಳನ್ನೆಲ್ಲ ತಗೊಂಡು ಹೋಗಿ ಅವಕ್ಕೆ ಏನು ಪದ್ಧತಿ ಬೇಕು ಆ ಪದ್ಧತಿಯನ್ನು ಕೊಟ್ಟು ಅವನು ಮಾಡುವಂಥ ಕಾರ್ಯ ಶ್ಲಾಘನೀಯ. ಅದನ್ನು ಅವರು ಮಾಡ್ತಾ ಇದ್ದಾರೆ. ನಿಮಗೆ ಹಂಗೆ ರೀತಿಯಾಗಿ ಎಲ್ಲಾದರೂ ಅಂತಹ ದೃಶ್ಯಗಳು ಕಂಡು ಬಂದಲ್ಲಿ ಅಥವಾ ಅವ್ರ ಮನೆಯಾಗ ನಿಮ್ಮ ಮನೆಯಾಗನ ಇದ್ರೂ ಸಹಿತ ನೀವು ನೇರವಾಗಿ ಅವ್ರಿಗೊಂದು ಫೋನನ್ನು ಮಾಡಿದ್ರಿ ಅಂತಂದರೆ ಅವರು ಬಂದ ಅವುಗಳನ್ನು ತಗೊಂಡುಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ. ಅದಕ್ಕೆ ದಯಮಾಡಿ ಎಲ್ಲ ಸಮಾಜದ ಸಮಸ್ತ ಬಾಂಧವರಲ್ಲಿ ನಾವು ಕೇಳ್ಕೊಳ್ಳೋದು ಏನಪ್ಪ ಅಂತ ತಿಳ್ಕೊಂಡೆ ಕೇಳಿದರೆ ಅದಕ್ಕೆ ನಾವು ಆ ರೀತಿಯಾಗಿ ಮಾಡದೆ ಅವರುಗಳನ್ನು ಅವರ ಮೊಬೈಲ್ ನಂಬರ್ಗೆ ನೀವು ಕರೆ ಮಾಡಿದರೆ ಸಾಕು, ಅವರು ಬಂದು ಅವುಗಳನ್ನು ತಗೊಂಡು ಹೋಗ್ತಾರೆ. ಅಷ್ಟೇ ಅಲ್ಲ, ವೀರೇಶ್ ಹಿರೇಮಠ ಅವರು ಮಾಡುವಂಥ ಕಾರ್ಯ ನಿಜಕ್ಕೂ ಕೂಡ ಸಾಮಾಜಿಕವಾಗಿರುವಂಥ ಕೆಲಸವನ್ನು ಹತ್ತು ಹಲವಾರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಧರ್ಮದ ಕಾಪಾಡುವಂಥ ನಿಷ್ಠೆಯಲ್ಲಿ ನಾವು ಅತ್ಯಂತ ಪೂಜನೀಯವಾಗಿ ಪೂಜೆಗೊಳಿಸುವಂಥದ್ದು ಆ ಒಂದು ದೇವತೆಗಳಿಗೆ ಪೂಜಾ ಅವಶ್ಯಕವಾಗಿರುವಂಥದ್ದು ಬಿಲ್ವಪತ್ರಿ. ಅಂತಹ ಗಿಡಗಳನ್ನು ಕೊಡುವುದಾಗಿರ್ಬೋದು, ಹಲವಾರು ಎಷ್ಟೋ ಒಂದು ಸಾವಿರಾರು ಗಿಡಗಳನ್ನು ಇವತ್ತಿನ ದಿವಸ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡು ನಾನು ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ದೀನಿ. ಅದಕ್ಕೆ ಅಂಥ ಮಹತ್ ಕಾರ್ಯವನ್ನು ಅವರು ವೀರೇಶ್ ಹಿರಿಮಠ ಅವರು ಮಾಡ್ತಿದ್ದಾರೆ. ಹಾಗೂ ಅಲ್ಲಿ ಇಲ್ಲಿ ರಸ್ತಾದೊಳಗೆ ರೋಡಿನೊಳಗೆ ಅಲ್ಲಿ ಇಲ್ಲಿ ಏನಾದರೂ ಗಾಡಿ ಬಡದ ನಾಯಿ ಬಿದ್ದಿದ್ರಲ್ಲಿ ಒಂದು ಯಾವುದೇ ಒಂದು ಮಂಗ್ಯ ಬಿದ್ದಿರಲಿ ಎಂಥ ಬೇಕು ಬರಲಿ ಅವನ್ನ ನಾವು ಯಾರೂ ಹಿಡಿದಿಲ್ಲ ನೋಡಿ ಸೈಡ್ಗೆ ದಾಟಿ ಹೋಗ್ತೇವೆ ಹೊರತಾಗಿ ಅವನ್ನ ಯಾರೂ ನಾವು ಅದನ್ನ ಏನು ಮಾಡೋದಿಲ್ಲ. ಆದರೆ ಅವರು ಏನು ಮಾಡ್ತಾರೆ ಅಂತ ತಿಳ್ಕೊಂಡು ಕೇಳಿದ್ರೆ ಅಲ್ಲೇ ಗಾಡಿ ನಿಂದ್ರಿಸಿ ಅದನ್ನು ತೆಗೆದು ಸೈಡ್ಗೆ ಇಟ್ಟು ಅದಕ್ಕೆ ಏನು ಮಾಡಬೇಕು ಸಂಸ್ಕಾರ ಮಾಡಬೇಕು ಅಂತ ಕಾರ್ಮಿಕವನ್ನು ಮಾಡುತ್ತಿರುವಂಥದ್ದು ನಿಜಕ್ಕೂ ಕೂಡ ಅವರು ಮಾಡಿರುವಂಥ ಕಾರ್ಯ ಶ್ಲಾಘನೀಯವಾಗಿದೆ. ಅಂತ ಹಲವಾರು ಕಾರ್ಯಗಳನ್ನು ಸಮಾಜಮುಖಿಯಾಗಿ ಬಡ ಮಕ್ಕಳಿಗಿರಬಹುದು ಇನ್ನೂ ಹಲವಾರು ರೀತಿಯಾಗಿರುವಂಥ ಕಾರ್ಯಗಳನ್ನು ಅವರು ಆರೋಗ್ಯ ಸೇವೆ ಅಂತ ಬಂದವ್ರಿಗಿರ್ಬೋದು ಎಲ್ಲರಿಗೂ ಕೂಡ ಸಹಾಯ ಮಾಡುವಂಥವ್ರು ಅವರ ಒಂದು ಫೌಂಡೇಶನ್ ವತಿಯಿಂದ ಅವರ ಬಳಗಳೊಳಗೂಡಿ ಎಲ್ಲರೂ ಕೂಡ ಈ ಕಾರ್ಯ ಮಾಡುವಂಥದ್ದು ಮಹತ್ವವಾಗಿದೆ ಅನ್ನುವಂಥದ್ದನ್ನು ಮಾತನ್ನು ಹೇಳ್ತಾ ಅಜ್ಜನ ಅವರ ಆಶೀರ್ವಾದ ಸದಾವಕಾಲವಾಗಿ ಅವರ ಆ ಕಾರ್ಯಕ್ಕೆ ಅವರ ಮೇಲೆ ಅವರ ತಂಡದ ಮೇಲೆ ಇರಲಿ.
ಅಜ್ಜನ ಆಶೀರ್ವಾದ ಇನ್ನಷ್ಟು ಸಮಾಜಮುಖಿ ಆಗಿರುವಂತಹ ಕೆಲಸವನ್ನ ಮಾಡಲಿಕ್ಕೆ ಪೂಜ್ಯರು ಅವರಿಗೆ ಆಶೀರ್ವಾದ ಕೊಡಲಿ ಅಂತ ತಿಳ್ಕೊಂಡು ಎಲ್ಲರ ಪರವಾಗಿ ಪೂಜ್ಯ ಶ್ರೀಗಳವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋತೀವಿ. ಸಿಕ್ಕಿದ್ದು.